ಶೂಟಿಂಗ್ ಕಂಪ್ಲೀಟ್ ಮಾಡಿದೆ 20% 30% ಶೂಟಿಂಗ್ ಕಂಪ್ಲೀಟ್ ಮಾಡಿ ಯಾವಾಗ ಮೊದಲು ಸಿಗ್ತಾ ಇಲ್ಲ ಜೊತೆ ನೀವು ರೆಮ್ಯುನೇಷನ್ ಬಂದ್ಬಿಟ್ಟು ಅವತ್ತು ದಿನ ನಾವು ಮಾತಾಡಿದ್ದು ಬರೀ 4 ಲಕ್ಷ ಹೊರಟು ಫಸ್ಟ್ ಪೇಮೆಂಟ್ ಸರಿ ನಾವೇ ಅನ್ಕೊಂಡು ನಮ್ಗೆ ಆಮೇಲೆ ಮಾಡಿದ್ರೆ ಕಷ್ಟ ಅನ್ನೋದು ಎಲ್ಲ ಇರ್ತಾರೆ ಸೊಲ್ಬಿಟ್ಟು ನಮ್ಮ ಸೇರ್ಕೊಳ್ಳೋದಿಲ್ಲ ಹಣ ಕಷ್ಟ ಕೊಡ್ತಾ ಇದೆ ಶೂಟಿಂಗ್ ಅಂತ ಸೆಟ್ಟಲ್ಲಿ ಏನಾಗ್ತಿತ್ತು ಎವ್ರಿ ಡೇ ನಾನು ಸಂಜೆ ಹೋಗ್ಬೇಕಾದ್ರೆ ನಾವು ಸೆಟಲ್ಮೆಂಟ್ ಮಾಡ್ತಾ ಇದ್ದೆ ಸೆಟಲ್ಮೆಂಟ್ ಮಾಡ್ಬೇಕಾದ್ರೆ ಇವರು ಇರ್ತಾ ಇದ್ರು ರಂಗನಾಥ್ ಕಡೆ ಒಬ್ರು ಸಿದ್ದು ಅಂತ ಒಬ್ರು ಮ್ಯಾನೇಜರ್ ಅಪಾಯಿಂಟ್ಮೆಂಟ್ ಇದ್ದ ಅವನೇ ಅಪಾಯಿಂಟ್ಮೆಂಟ್ ಮಾಡಿದ್ದ ಅವ್ರ ಮೂಲಕ ಕ್ಯಾಶ್ ರೆಸಿಪ್ಟ್ಸ್ಗಳು ಮತ್ತೆ ಚೆಕ್ಸ್ಗಳೆಲ್ಲ ಕೊಡ್ತಾ ಇದ್ರು ಕ್ಯಾಶ್ ರೆಸಿಪ್ಟ್ನ ಕೆಲವೆಲ್ಲ ಏನು ಮಾಡ್ತಾ ಇದ್ರು ರಂಗನಾಥ್ ಅವರೇ ಸೈನ್ ಮಾಡೋದು ಕ್ಯಾಶ್ ತಗೋತಾ ಇದ್ರು ಕೆಲವೊಂದು ಎಲ್ಲರೂ ಡೈರೆಕ್ಟರ್ ಆರ್ಟಿಸ್ಟ್ಗಳಿಗೆಲ್ಲ ಕೆಲವರಿಗೆ ಸರ್ ಅವ್ರದ್ದು ಐಟಿ ನೀವು ಟ್ಯಾಕ್ಸ್ ಪ್ರಾಬ್ಲಮ್ಗಳಾಗುತ್ತೆ ಕೆಲವು ಆರ್ಟಿಸ್ಟ್ಗಳನ್ನ ನೀವು ಕ್ರಾಸ್ ಮಾಡಿ ಅಮೌಂಟ್ ಬರೆದು ಚೆಕ್ನ ಹಾಗೆ ಕೊಡಿ ಅಂತ ಹೇಳ್ಬಿಟ್ಟು ಕೆಲವು ಚೆಕ್ಗಳೆಲ್ಲ ಇಸ್ಕೋತಾ ಇದ್ರು ಆಮೇಲೆ ಮತ್ತೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಯಾರು ಹಾಕೋದಿದ್ರೆ ಏನು ಅಂತ ಡೀಟೇಲ್ಸ್ ಕೊಡ್ತೀನಿ ಅಂತ ನಾವು ಟೆನ್ಷನಲ್ಲಿ ದಿನ ಬೆಳಗ್ಗೆ ಸಂಜೆ ಅಂತ ಸೆಟ್ಮೆಂಟ್ ಮಾಡಿ ಈ ಥರ ಫೈನಾನ್ಷಿಯಲ್ ಅವ್ರಿಗೆ ಒಂದು ಟ್ರಾನ್ಸಾಕ್ಷನ್ ಇದೆ ಇವರು ಕೊನೆಗೆ 2017-18 ಸ್ಟಾರ್ಟ್ ಮಾಡಿದ ಸಿನಿಮಾನ 2023 ಆದ್ರೂ ಈ ಎಲೆಕ್ಷನ್ ಟೈಮ್ನು ಫಸ್ಟ್ ಪ್ರಿಂಟ್ ಕೊಡಲೇ ಇಲ್ಲ ಸಿಕ್ಕಾಪಟ್ಟೆ ಇದೆ ಅಂದರೆ ನಾನಾ ಥರ ರಿಸಲ್ಟ್ಸ್ ಹೇಳೋರು ಒಂದು ಟೆಕ್ನಿಷಿಯನ್ಸ್ ಫ್ರೀ ಇಲ್ಲ ಒಂದು ಆರ್ಟಿಸ್ಟ್ ಫ್ರೀ ಇಲ್ಲ ಮತ್ತೆ ಲ್ಯಾಕ್ ಆಫ್ ರೀಸನ್ಸ್ ಅದು ಇಲ್ಲ ಪರ್ಮಿಷನ್ ಸಿಗಲ್ಲ ಏನೋ ಒಂದು ಹೇಳ್ತಾರೆ ಅವ್ರು ಹೇಳಿದೆಲ್ಲ ನೀವು ಕೇಳಬೇಕಾದ್ರೆ ನಮ್ಗೆ ಒಂದು ಒನ್ ಹೊಸದು ನಮ್ಗೆ ಅದೇ ಡೈರೆಕ್ಟ್ ಹೇಳ್ತಾರೆ ಅದನ್ನೇ ನಾವು ಕೇಳಬೇಕಾಗುತ್ತೆ ಸೊ ಮನೆಗೆ ನನಗೆ ಅದು ಮೆಟಾಲಿಟಿ ಏನಂತ ಬಂದಿದೆ ಅಂದರೆ ಯಪ್ಪಂಗೆ ನಾನು ಫೈನಾನ್ಷಿಯಲಿ ಫೀಲ್ ಮಾಡಿದ್ರೆ ಇವರು ಎಲ್ಲರೂ ಅರೇಂಜ್ ಮಾಡೋರು ಶೂಟಿಂಗ್ ಪಟ್ಟದ್ದು ಬರೋರು ಫೈನಾನ್ಷಿಯಲಿ ನಾನು ಏನಾದರೂ ಸ್ವಲ್ಪ ಬ್ಯಾಕ್ಔಟ್ ಆಗಿ ಹೇಗಾದರೆ ಇವರು ವಾರಗಟ್ಟಲೆ ತಿಳಿದು ಕೇಳಿಕೊಂಡೋದ್ರು ಸರಿ ಇವ್ರು ಕಾಟ ತಡೆಗಾಡದೆ ನಾನೇನು ಮಾಡಿದೆ ನಾವು ಪ್ರೊಡಕ್ಷನ್ ಬಂದಿರ್ಬೋದು ಸರ್ ನಮ್ಮ ಹತ್ರ ಇಟ್ಕೊಂಡು ನಾವು ಬಂದಿರಲ್ಲ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗಳನ್ನು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರೋದು ಇನ್ಕಂಪ್ಲೀಟ್ ಆಗಬಾರ್ದು ಬ್ಯಾನರ್ ಹೆಸರಾಳಾಗಬಾರ್ದು ನಮ್ಮ ಹೆಸರಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಸಲ ಮಾಡಿ ಎಲ್ಲೋ ಬರ್ತೀವಿ ಸಿನಿಮಾ ಮಾಡೋಣ ಅಂತ ಇವನಿಂದ ಹೊರಗಡೆ ನಾನು ಅಟ್ಲೀಸ್ಟ್ ಬರೋಣ ಅಂತ ಹೇಳ್ಬಿಟ್ಟು ನಾನು ಕೇಳಿ ಕೇಳ್ದಾಗ ಎಲ್ಲರೂ ದುಡ್ಡ ಫೈನಾನ್ಷಿಯಲ್ ಅರೇಂಜ್ ಮಾಡಿ ಈ ಸಿನಿಮಾನ ಬರೇ ಶೂಟಿಂಗ್ಸ್ ಶೂಟಿಂಗ್ ಅಂತ ಏನು ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರಲ್ಲ ಅದನ್ನ ತಂದು 8 ಕೋಟಿಗೆ ತಂದು ನಿಲ್ಲಿಸ್ತಾರೆ ಫಸ್ಟ್ ಪ್ರಿಂಟ್ಗೆ ಮಾತುಕತೆ ಮಾಡಿದ್ದು ಬರೀ 200 ಕೋಟಿ ಯಪ್ಪ ಬರೀ ಕಂಪ್ಲೀಷನ್ ಬರೀ ಶೂಟಿಂಗ್ ಪಾರ್ಟಿಗೆ 8 ಕೋಟಿಗೆ ತಂದು ನಿಲ್ಲಿಸ್ತಾರೆ ಒಂದಿನ ನನ್ನ ಲೆಕ್ಕ ಹಾಕಿದಾಗ ಅವ್ರು ಹೇಳ್ತಾರೆ ಸರ್ ನಮಗೂ ಗೊತ್ತಿಲ್ಲ ಡೇಸ್ ಎಲ್ಲ ಫಿಲ್ ಆಗಿದೆ 2.5 ವರ್ಷ ಕೊರೋನಾ ಬೇರೆ ಬೇಕು ಇದೆಲ್ಲ ಹೇಳಿದ್ರು ಸರಿ ಆಯ್ತು ಒಪ್ಕೊಂಡು ಹೆಂಗೋ ಆಗಿದಾಗಿದೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಹೊರಗಡೆ ಬರೋಣ ಅಂತ ಈ ಕೊರೋನಾ ಟೈಮಲ್ಲಿ ಒಂದೇ ಒಂದು ಶಾಪಿಂಗ್ ನ್ಯೂಸ್ ಏನು ಬರುತ್ತೆ ಅಂದರೆ ನಾನು ಇಲ್ಲಿ ತನಕ ಶೂಟ್ ಮಾಡಿರ್ತೀನಿ ಅಲ್ಲಿ ತನಕ ಎಲ್ಲರ ಪೇಮೆಂಟ್ ಟೆಕ್ನಿಷಿಯನ್ಸ್ ಈವನ್ ಯಾರದೋ ಒಂಥರ ಸರ್ ಒಂದು ಟೀ ಕಾಫಿ ಥರ ಹುಡುಗರದಾಗಿರಲಿ ನೆನಪಾಗಿದ್ದು ಎಲ್ಲರೂ ಕಂಪ್ಲೀಟ್ ಆಗಿ ನಾನು ಪ್ರತಿಯೊಂದನ್ನು ಕೊಟ್ಟು ಈಚೆ ಬರ್ತಿದ್ದೀನಿ ಅದು ಅವ್ರಿಗೂ ಗೊತ್ತು ನನಗೂ ಗೊತ್ತು ಕೊರೋನಾ ಟೈಮಲ್ಲಿ ಏನಾಯಿತು ಕೆಲವು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ಗಳು ಕೆಲವು ಹುಡುಗರುಗಳು ಎಲ್ಲರೂ ನನಗೆ ಫೋನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ನಮ್ಗೆ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಬಂದಿಲ್ಲ ಇವನು ಕೇಳಿದ್ರೆ ಇಲ್ಲ ಸರ್ ನೀವು ಕೊಟ್ಟಿದ್ದು ನಾನು ಕೊಟ್ಟಿದ್ದೀನಿ ಇನ್ನು ಅವ್ರ ಕಡೆ ಪ್ರೆಷರ್ ಇನ್ನು ಬಾ ಮಾತಾಡೋಣ ಅಂದರೆ ಬರ್ತಿರಲಿಲ್ಲ ನೀವು ತಲೆ ಕೆಡಿಸ್ಕೊಡ್ತೀವಿ ಸರ್ ಯಾರೇ ಫೋನ್ ಮಾಡಿದ್ರು ಡೈರೆಕ್ಟ್ರು ನಿಮ್ಮ ಹತ್ರ ರೆಮ್ಯುನೇಷನ್ ಮಾತಾಡೋದು ಎಲ್ಲರೂ ಡೈರೆಕ್ಟ್ ಹತ್ರ ಡೈರೆಕ್ಟಾಗಿ ಮಾತಾಡ್ಕೊಳ್ತು ನನ್ನ ತನಕ ಬರಬೇಕು ಅಂತ ಡೈರೆಕ್ಟಾಗಿ ಹೇಳಿದ್ರು ಅವ್ರು ಹೇಳ್ತಿರಂತ ನಾನು ಹೇಳೋಲ್ಲ ಯಾಕಂದ್ರೆ ನಮ್ಮದು ಫಸ್ಟ್ ಬ್ಯಾನ್ ಅವ್ರನ್ನ ಹೆಸರು ಕೆಡಿಸ್ಕೊಂಡ್ರೆ ತಪ್ಪಾಗುತ್ತೆ ಇವರು ಡೈರೆಕ್ಟ್ ಆದವರು ಅವ್ರಿಗೆಲ್ಲ ಫೈನಾನ್ಷಿಯಲ್ ಇದೆ ಅವ್ರು ಏನಿದೆ ಅವ್ರು ಪೇಮೆಂಟ್ಗೆ ಕೊಟ್ಟಿದ್ದಾರೆ ನನ್ನ ತನಕ ಬರ್ತಿರಲಿಲ್ಲ ಕೆಲವು ಎಲ್ಲ ಪೇಮೆಂಟ್ಸ್ಗಳನ್ನು ಸುಮಾರು ಜನ ಪೇಮೆಂಟ್ಗಳನ್ನ ನಾನೇ ಮತ್ತೆ ಡಬಲ್ ಪೇಮೆಂಟ್ ಮಾಡಿ ಕ್ಲಿಯರ್ ಮಾಡಿದೆ ಇನ್ಕ್ಲೂಡಿಂಗ್ ಪಾಪ ನಮ್ಮಲ್ಲಿ ಒಬ್ಬ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಅಣ್ಣವ್ರ ಜೊತೆ ಅಣ್ಣವ್ರ ಸಿನಿಮಾಗಳಲ್ಲಿ ಎಲ್ಲ ಮಾಡಿದ್ರು ಎಲ್ಲ ಥರದ ಯಾರಿಗೂ ಗೊತ್ತಿರೋ ವ್ಯಕ್ತಿನೇ ಹೊನ್ನವಳಿ ಕೃಷ್ಣ ಸರ್ಗೆ ಅವ್ರಿಗೂ ಸಹ ಇದು 35 ಸಾವಿರ ಪೇಮೆಂಟ್ ನಾನು ಮತ್ತೆ ಈಗ ಒಂದು ಡಬ್ಬಿಂಗ್ ಮಾಡಬೇಕಾದ್ರೆ ಕರ್ದು ಅವ್ರಿಗೂ ಪೇಮೆಂಟ್ ಕೊಟ್ಟು ಡಬ್ಬಿಂಗ್ ಮಾಡಿಸಿ ಕಳಿಸ್ತೀವಿ ಯಾಕಂದ್ರೆ ಯಾಕಂದ್ರೆ ಯೋಗ್ಯತೆ ಇಡೀ ಸೆಕ್ಟರ್ ಪ್ರತಿ ಒಬ್ಬರು ಹೇಳಿ ಸರ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಮೋಸ ಮಾಡ್ತಾ ಇದ್ದಾನೆ ಯೂಟ್ಯೂಬ್ ಶಾಲ ಇದೆ ಯೂಟ್ಯೂಬ್ ಶಾಲ ಅಂತ ಇವನೇ ಕಲ್ಪಡ್ಕೋಬಂತ ಕೆಲವು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ಬರು ಟೀಮಲ್ಲಿ ಅವರು ಎಲ್ಲರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ನನಗೆ ಸಾಕಷ್ಟು ಸರಿ ಅವ್ರು ಅಡ್ವೈಸ್ ಮಾಡಿದ್ದೀನಿ ಇದು ತುಂಬ ಇನ್ಫಾರ್ಮೇಷನ್ ಕೊಡ್ತಿದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಬುದ್ಧಿಯಲ್ಲಿ ನಿಮ್ಮ ಪೇಮೆಂಟ್ ತಗೊಂಡು ಬೇರೆಯವ್ರು ಕೊಡೋದೆಲ್ಲ ಕೊಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ ಅಂತ 1000 ಸಲ 1000 ಮೀಟಿಂಗ್ಗಳು ಮಾಡ್ಬಿಟ್ಟು ಸರ್ ಈ 5 ವರ್ಷದಲ್ಲಿ ಸಾಕಷ್ಟು ಮೀಟಿಂಗ್ಗಳು ಮಾಡಿದ್ದೀವಿ ಯಾವ ಬುದ್ಧಿ ಕಲಿಯಲ್ಲ ಕೊನೆಗೆ ಏನಾರು ಮಾಡಾಗಲಿ ಫಸ್ಟ್ ಪ್ರಿಂಟ್ ಅಂತ ಬರೋ ತನಕ ನಾನು ಸುಂದರಣ್ಣ ಅಂತ ಹೇಳ್ಬಿಟ್ಟು ಫಸ್ಟ್ ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಪ್ರಿಂಟ್ ರೆಡಿ ಮಾಡಪ್ಪ ಅಂತ ಹೇಳ್ಬಿಟ್ಟು ಇವನ್ನ ಬಿಟ್ಟು 3 ತಿಂಗಳು 4 ತಿಂಗಳು ಇವ್ರಿಗೆ ಅವಕಾಶ ಕೊಟ್ಟೆ ಹಲವಾರು ಅವಕಾಶಗಳಲ್ಲಿ ಈ ರಂಗನಾಥನ ವ್ಯಕ್ತಿ ಡೈರೆಕ್ಷನ್ ಮಾಡ್ತೀರ ಅನ್ನೋದು ನಾನು ಲಾಸ್ಟ್ ಏನು ಪ್ರಾಮಿಸ್ ಮಾಡಿದ್ರೆ ಮೊನ್ನೆ ಕಬ್ಜಾ ಸಿನಿಮಾ ರಿಲೀಸ್ ಆಗ್ತದೆ ಸರ್ ಆ ಕಬ್ಜಾ ಸಿನಿಮಾದಿಂದ ಮುಂಚೆನೆ ಈ ವಿನಯ್ ಅನ್ನೋರು ಕೋ ಡೈರೆಕ್ಟ್ರು ಮತ್ತು ಕೆ ಎಂ ಪ್ರಕಾಶ್ ಅವರ ಅವರಿಬ್ಬರು ಅಸಿಸ್ಟೆಂಟ್ ರುದ್ರೇಶ್ ಅಂತ ಅಸಿಸ್ಟೆಂಟ್ ಎಡಿಟರ್ ಇದ್ದಾರೆ ಇವರಿಬ್ಬರು ಸೇರಿಕೊಂಡು ಅದ್ಭುತವಾದಂಥ ಒಂದು ಟ್ರೈಲರ್ ಕಟ್ ಮಾಡಿದ್ರು ಅದ್ಭುತವಾದಂಥ ಟ್ರೈಲರ್ ಆ ಟ್ರೈಲರ್ ಎಷ್ಟು ರೀಚ್ ಆಯಿತು ಅಂದರೆ 10 ಮಿಲಿಯನ್ಸ್ ತಿರ್ಗ ಇನ್ನೂ ಜಾಸ್ತಿನೇ ವ್ಯೂಸ್ ಉಂಟು ಯಾಕಂದ್ರೆ ಇವ್ರು ಮಾಡಿರೋಂಥ ಕೆಲಸಕ್ಕೆ ಅವನ್ನ ಕಳಿಸ್ಕೊಂಡ ಮತ್ತೆ ಆವತ್ತು ನಿನ್ನೆ ಕರೆದೆ ನೋಡಪ್ಪ ಟ್ರೈಲರ್ ತುಂಬ ಚೆನ್ನಾಗಿದೆ